ಅಲ್ಲ ಈಗ ನಾನು ನೋಡಿಲ್ಲ ನೋಡ್ಬಿಟ್ಟು ಮಾತಾಡ್ತೀನಿ ರೀ ಸರ್. ಈಗ ಒಂದು ಗುತ್ತಿಗೆದಾರ ಮನೆಯಲ್ಲಿ 40 ಕೋಟಿ ರೂಪಾಯಿ ಸಿಗುತ್ತೆ ಅಂತಂದ್ರೆ ಏನ್ ಸಂದೇಶ ಅದು? ಇಡಿ ಅವರು ಗುತ್ತಿಗೆ 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 ಆ 50 ಜನ ಕಾಂಟ್ರಾಕ್ಟರ್ಗಳಿಂದ ಸಂಗ್ರಹ ಮಾಡಿದಂತ ಹಣ ಅಂತ ಹೇಳ್ತಾರೆ. ಅದಕ್ಕೆ ನಾನು ಅದನ್ನ ನೋಡಿಲ್ಲ. ಗುತ್ತಿಗೆದಾರರು ಏನ್ ಮಾಡಿದ್ದಾರೆ, ಗುತ್ತಿಗೆದಾರರೇ ಇರಲಿ ಬೇರೆ ಯಾರೇ ಇರಲಿ, ಅತಿಕ್ರಮವಾಗಿ ಹಣ ಸಂಪಾದನೆ ಮಾಡ್ತಕ್ಕಂಥವ್ರನ್ನ ಹಿಡಿದಾಕ್ತಾ ಇದ್ದಾರೆ, ಭಾರಿ ಜೋರಾಗಿ ಸ್ಪೀಡಾಗಿ ಮಾಡ್ತಾ ಇದ್ದಾರೆ, ಅದನ್ನ ಸ್ವಾಗತ ಮಾಡ್ತೀವಿ. ಅಲ್ಲ ಸರ್, ಈಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ 40 ಜನ ಮುಖಂಡರು ಪಕ್ಷಕ್ಕೆ ಬರೋಕ್ಕೆ ಸಿದ್ಧರಿದ್ದಾರೆ, ನಿಮ್ಮ ಪಾರ್ಟಿಯವರು ಇದ್ದಾರೆ ಅದ್ರಲ್ಲಿ? ನಮ್ಮ ಪಕ್ಷದಿಂದ ಒಬ್ಬರು ಕೂಡ ಹೋಗಲ್ಲ. 6 ತಿಂಗಳಿಂದ ಪದೇ ಪದೇ ಹೇಳ್ತಿದ್ದಾರೆ, ಬಂದೇ ಬಿಟ್ರು ಬರ್ತಾರೆ ಜನತಾಳ ಇಲ್ಲ ಅಂತೇಳಿ. ನಾವು ಇಲ್ಲಿ ಬಂದಾಗ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಇವತ್ತು ಕೂಡ ಜನತಾಳ ಗಟ್ಟಿಯಾಗಿದೆ, ಬೇರೂರಿದ್ದಾರೆ, ಕಾರ್ಯಕರ್ತಿದ್ದಾರೆ ಈ ಪಕ್ಷದ ಮೇಲೆ. ಇವತ್ತೇನು ನಾವು ಕೂಡ